ಸುಮ್ಮನೆ ನಿಮಗೊಂದು ಮಾತು ಹೇಳ್ತೀನಿ, ನೀವು ಮಾಡ್ತಕ್ಕಂತಹ ಕೆಲಸವನ್ನು, ಅದು ಯಾವುದೇ ಕೆಲಸ ಆಗಿರಲಿ, ಎಲ್ಲ ಕೆಲಸಗಳು ಬಹಳ ಶ್ರೇಷ್ಠ, ಯಾವುದೂ ಕಡಿಮೆ ಅಲ್ಲ, ಯಾವುದೂ ಚಿಕ್ಕದಲ್ಲ. ನಿಮ್ಮ ಕೆಲಸವನ್ನು ನೀವು ಯಾವತ್ತಾದರೂ ಪರೀಕ್ಷೆ ಮಾಡಿಕೊಂಡಿದ್ದೀರಾ? ಅಂದರೆ ಯಾವ ಥರ ಅಂದರೆ, ಈಗ ನಾವೆಲ್ಲ ಏನಂದ್ಕೋತೀವಿ, ನಮ್ಮ ಕೆಲಸ ಏನಿದೆ ನಾನು ಅದನ್ನು ತುಂಬ ಪ್ರೀತಿ ಮಾಡ್ತೀನಿ, ತುಂಬ ಗೌರವಿಸ್ತೀನಿ, ತುಂಬ ಶ್ರಮಪಟ್ಟು ನಾನು ಮಾಡ್ತೀನಿ ಸರ್, ನನ್ನ ಕೆಲಸವನ್ನು ನಾನು ತುಂಬ ಪ್ರೀತಿಸ್ತೀನಿ. ಓಕೆ ಫೈನ್, ಎಲ್ಲರ ಕೆಲಸವನ್ನು ಓಕೆ ಫೈನ್, ನಿಮ್ಮ ಕೆಲಸವನ್ನು ನೀವು ಪ್ರೀತಿ ಮಾಡಿ, ಆದರೆ ಯಾರು ನಿಮಗೆ ಕೆಲಸ ಕೊಟ್ಟಿದ್ದಾರಲ್ಲ ಅವರಿಗೆ ನಿಮ್ಮ ಕೆಲಸ ನಿಜಕ್ಕೂ ಇಷ್ಟವಾಗಿದೆಯಾ? ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ? ನಾವೆಲ್ಲ ಏನಂದ್ಕೋತೀವಿ, ಏ ನಾನು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೀನಿ, ಯಾವ ತಪ್ಪು ಇಲ್ಲ. ಕೆಲವೊಂದು ಕಡೆ ನಮ್ಮ ಕೆಲಸವನ್ನು ಪ್ರೀತಿ ಮಾಡುವಂತಹ ಗುಣ ನಮ್ಮಲ್ಲಿದ್ದಾಗ ಅದು ತುಂಬ ಶ್ರೇಷ್ಠ ವ್ಯಕ್ತಿತ್ವ, ಅದನ್ನು ಸ್ವಲ್ಪ ಸೈಡ್ಗಿಡೋಣ. ನೋಡಿ, ನಮ್ಮ ಕೆಲಸವನ್ನು ನಾವು ಪ್ರೀತಿ ಮಾಡಬೇಕು, ನಮ್ಮ ಕೆಲಸವನ್ನು ನಾವು ಗೌರವಿಸಬೇಕು. ಒಂದು ಡೆಡಿಕೇಟೆಡಾಗಿ ಪ್ರತಿಯೊಂದು ಕೆಲಸವನ್ನು ಮಾಡೋಕೆ ಶುರು ಮಾಡಿದಾಗ ಅದರಿಂದ ಸಿಗ್ತಕ್ಕಂತಹ ಪ್ರತಿಫಲವು ಕೂಡ ಅತಿ ಶ್ರೇಷ್ಠವಾಗಿರುತ್ತೆ. ಆದರೆ ನಾನು ಹೇಳ್ತಾ ಇರೋದು, ನಿಮ್ಮ ಕೆಲಸವನ್ನು ನೀವು ಪ್ರೀತಿ ಮಾಡಿ ಬೇಡ ಅನ್ನೋಲ್ಲ, ಆದರೆ ನೀವು ಮಾಡ್ತಿರ್ತಕ್ಕಂತಹ ಕೆಲಸ ನಿಮಗೆ ಕೆಲಸ ಕೊಟ್ಟಿರೋರಿಗೆ ನಿಜಕ್ಕೂ ಇಷ್ಟವಾಗಿದೆಯಾ? ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ? ಅಂದರೆ ಇದನ್ನು ಸೆಲ್ಫ್ ಅಪ್ರೈಸಲ್ ಅಂತಾರೆ, ಅಂದರೆ ನಮ್ಮ ಕೆಲಸವನ್ನು ನಾವೇ ಪರೀಕ್ಷೆ ಮಾಡಿಕೊಳ್ಳೋದು. ನಿಮಗೊಂದು ಚಿಕ್ಕ ಕತೆ ಹೇಳ್ತೀನಿ ನೋಡಿ. ಒಬ್ಬ ಹುಡುಗ ಇರ್ತಾನೆ, ಅವನು ಸ್ಕೂಲ್ಗೆ ಹೋಗ್ತಾ ಬರ್ತಾ, ಅವನಿಗೆ ತಂದೆ ತಾಯಿ ಇರೋದಿಲ್ಲ, ಸ್ಕೂಲ್ಗೆ ಹೋಗ್ತಾ ಬರ್ತಾ ಒಂದು ಶ್ರೀಮಂತರ ಮನೆಯಲ್ಲಿ ಪ್ರತಿ ಭಾನುವಾರ ಹೋಗಿ ಆ ಪಾರ್ಕಲ್ಲಿ ಆ ಹುಲ್ಲು ಕಟ್ ಮಾಡುವಂತಹ ಕೆಲಸ ಮಾಡ್ತಾ ಇರ್ತಾನೆ. ಅವನಿಗೆ ಕೆಲಸ ಕೊಟ್ಟಿರ್ತಾರೆ ಆ ಶ್ರೀಮಂತರ ಮನೆಯಲ್ಲಿ, ಆದರೆ ಅವನೇನು ಮಾಡ್ತಾನೆ ಗೊತ್ತಾ, ಅದೇ ಊರಲ್ಲಿ ಒಂದು ಕಿರಾಣಿ ಅಂಗಡಿ ಇರುತ್ತೆ, ಆ ಕಿರಾಣಿ ಅಂಗಡಿಯಲ್ಲಿ ಒಂದು ಕಾಯಿನ್ ಬೂತ್ ಇರುತ್ತೆ, ಆ ಕಾಯಿನ್ ಬೂತಿಗೆ ಬಂದು ಇವನು 1 ರೂಪಾಯಿ ಹಾಕ್ಬಿಟ್ಟು ಅವ್ರಿಗೆ ಫೋನ್ ಮಾಡ್ತಾನೆ, ಯಾರಿಗೆ, ಅವನಿಗೆ ಕೆಲಸ ಕೊಟ್ಟಿರ್ತಕ್ಕಂತಹ ಶ್ರೀಮಂತರ ಮನೆಗೆ ಫೋನ್ ಮಾಡ್ತಾನೆ. ಆದರೆ ಈ ಹುಡುಗನೇ ಫೋನ್ ಮಾಡಿರೋದು ಅಂತ ಅವ್ರಿಗೆ ಗೊತ್ತಿಲ್ಲ. ಸೊ ಆ ಕಡೆಯಿಂದ ಒಂದು ಹೆಂಗಸು ಫೋನ್ ಎತ್ತಾಳೆ, ನಮಸ್ತೆ ಮೇಡಮ್, ನನ್ನ ಹೆಸರು ಪ್ರವೀಣ್ ಅಂತ, ನಾನು ಸ್ಕೂಲ್ಗೆ ಹೋಗ್ತಾ ಇದ್ದೀನಿ, ನಿಮ್ಮ ಮನೇಲಿ ಯಾವುದಾದ್ರೂ ಹುಲ್ಲು ಕಟ್ ಮಾಡುವಂತಹ ಕೆಲಸ ಇದ್ದರೆ ದಯವಿಟ್ಟು ಕೊಡಿ, ನಾನು ಕೆಲಸ ಮಾಡಬೇಕು ಅಂತ ಕೇಳ್ಕೊತಾನೆ. ಆ ಕಡೆಯಿಂದ ಆ ಹೆಂಗಸು ಹೇಳ್ತಾಳೆ, ಇಲ್ಲಪ್ಪ ಈಗ ಆಲ್ರೆಡಿ ಒಬ್ಬ ಇದ್ದಾನೆ, ತುಂಬ ಚೆನ್ನಾಗಿ ಕೆಲಸ ಮಾಡ್ತಾನೆ ಅಂತಾಳೆ. ಆಗ ಈ ಹುಡುಗನ ತುಂಬ ಖುಷಿಯಾಗುತ್ತೆ, ಇನ್ನೂ ವಿನಮ್ರವಾಗಿ ಕೇಳ್ತಾನೆ, ಮೇಡಮ್ ಅವನಿಗೇನು ಸಂಬಳ ಕೊಡ್ತೀರಲ್ಲ ಅದರಲ್ಲಿ 1/2 ಕೂಡಿ ಸಾಕು, ನಾನು ಕೆಲಸ ಮಾಡ್ತೀನಿ ಅಂತ. ಆಗ ಆ ಹೆಂಗಸು ಹೇಳೋದು, ಇಲ್ಲಪ್ಪ ಅವನು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾನೆ ಅಂತ ಹೇಳಿ ಫೋನ್ ಇಡ್ತಾಳೆ. ಇವನು ಫೋನ್ ಇಟ್ಟು ತುಂಬ ಖುಷಿಯಾಗುತ್ತೆ, ಮನೆಗೆ ಹೋಗ್ತಾನೆ. ಮಾರನೇ ದಿನ ಮತ್ತೆ ಬರ್ತಾನೆ, ಮತ್ತೆ ಕಾಯಿನ್ ಬೂತಿಗೆ 1 ರೂಪಾಯಿ ಹಾಕ್ಬಿಟ್ಟು ಮತ್ತೆ ಫೋನ್ ಮಾಡಿ ಕೇಳ್ತಾನೆ, ಮೇಡಮ್ ಕೆಲಸ ಇದೆಯಾ, ನಿನ್ನೆ ನಾನು ಫೋನ್ ಮಾಡಿದ್ದೆ ಅಂತ ಕೇಳ್ಕೊತಾನೆ. ಆ ಹೆಂಗಸು ಹೇಳ್ತಾಳೆ, ಇಲ್ಲಪ್ಪ ಅವನು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾನೆ, ಅವನನ್ನು ಬದಲಾಯಿಸುವಂಥ ಅವಶ್ಯಕತೆ ಇಲ್ಲ ನಮಗೆ, ತುಂಬ ಒಳ್ಳೆ ಹುಡುಗ ಅಂತ ಹೇಳ್ತಾಳೆ. ಇವನಿಗೆ ಖುಷಿಯಾಗಿ ಮತ್ತೆ ಕೇಳ್ತಾನೆ, ಮೇಡಮ್ ಹುಲ್ಲು ಕಟ್ ಮಾಡೋ ಕೆಲಸ ಅಷ್ಟೇ ಅಲ್ಲ, ನೀವೇನು ಹೇಳಿದ್ರು ನಾನು ಮಾಡ್ತೀನಿ ಮೇಡಮ್ ಕೆಲಸ ಕೊಡಿ ಅಂತ. ಇಲ್ಲಪ್ಪ ದಯವಿಟ್ಟು ಮತ್ತೆ ಫೋನ್ ಮಾಡಬೇಡ, ಹುಡುಗ ಚೆನ್ನಾಗಿ ಕೆಲಸ ಮಾಡ್ತಾನೆ, ಅವ್ನು ನಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಹೇಳ್ತಾಳೆ. ತುಂಬ ಖುಷಿಯಾಗಿ ಫೋನ್ ಇಡ್ತಾನೆ. ಇದನ್ನು ಬಹಳ ದಿನಗಳಿಂದ ಬಹಳ ಹೊತ್ತಿನಿಂದ ಆ ಕಿರಾಣಿ ಅಂಗಡಿ ಮಾಲೀಕ ನೋಡ್ತಾ ಇರ್ತಾನೆ. ಅವನು ಆ ಹುಡುಗಂಗೆ ಹೇಳ್ತಾನೆ, ನಿನ್ನಲ್ಲಿರ್ತಕ್ಕಂಥ ಆ ಕೆಲಸದ ಹಸಿವು ನಂಗೆ ತುಂಬ ಇಷ್ಟ ಆಯ್ತಪ್ಪ, ನಾನು ನಿನಗೆ ಕೆಲಸ ಕೊಡ್ತೀನಿ ಅಂತ ಹೇಳ್ತಾನೆ ಯಾರು, ಆ ಅಂಗಡಿ ಮಾಲೀಕ. ಆಗ ಈ ಹುಡುಗ ಹೇಳೋದು, ಇಲ್ಲ ಸರ್ ಥ್ಯಾಂಕ್ ಯು, ನೀವು ಕೆಲಸ ಕೊಡ್ತೀನಿ ಅಂದಿದ್ದಕ್ಕೆ, ಆದರೆ ನಾನು ಯಾರಿಗೆ ಫೋನ್ ಮಾಡಿದ್ನಲ್ಲ, ಆ ಶ್ರೀಮಂತರ ಮನೆಯಲ್ಲಿ ಕೆಲಸ ಮಾಡೋ ಹುಡುಗ ನಾನೇ, ಆದರೆ ನನ್ನ ಕೆಲಸ ಅವ್ರಿಗೆ ನಿಜಕ್ಕೂ ಇಷ್ಟು ಆಗಿದೆಯೋ ಇಲ್ವೋ ಅಂತ ಪರೀಕ್ಷೆ ಮಾಡಬೇಕಾಗಿತ್ತು, ಹಾಗಾಗಿ ನಾನು ಅವರಿಗೆ ಮತ್ತೆ ಮತ್ತೆ ಫೋನ್ ಮಾಡ್ತಾ ಇದ್ದೆ ಅಂತ. ನಿಜಕ್ಕೂ ಆ ಮಾಲೀಕನಿಗೆ, ಆ ಕಿರಾಣಿ ಅಂಗಡಿ ಮಾಲೀಕನಿಗೆ ದಂಗಾಗೋಗುತ್ತೆ, ಎಂಥವರು ಇರ್ತಾರ ಅಂತ. ನೋಡಿ, ನಾವು ಮಾಡ್ತಕ್ಕಂತಹ ಕೆಲಸಗಳು ಅಷ್ಟೇ, ಈಗ ನಾವು ಎಷ್ಟೇ ಅನುಭವ ಇರೋರಾಗಿರ್ಬೋದು ಅಥವಾ ಎಷ್ಟೇ ಅದ್ಭುತವಾಗಿ ಕೆಲಸ ಮಾಡೋರಾಗಿರ್ಬೋದು, ನಮ್ಮ ಕೆಲಸದ ಬಗ್ಗೆ ಇತರರಿಗೆ, ಅಂದರೆ ತುಂಬ ಜನ ಕಲ್ದಿದ್ರು ನಿಮಗೆ ಕೆಲಸ ಕೊಟ್ಟಿರೋರಿಗೆ ನಿಜಕ್ಕೂ ಅದು ಇಷ್ಟವಾಗಿದೆಯಾ, ಏನಾದರೂ ತಪ್ಪುಗಳಿದ್ದರೆ ಬದಲಾವಣೆ ಮಾಡ್ಕೊಳ್ಳೋದಕ್ಕೆ, ಸರಿಪಡಿಸ್ಕೊಳ್ಳೋದಕ್ಕೆ ಒಂದು ಅವಕಾಶ ಸಿಗುತ್ತೆ. ಸೊ ಹಾಗಾಗಿ ನಿಮ್ಮ ಕೆಲಸಗಳನ್ನು ಸಾಧ್ಯವಾದರೆ ಯಾವತ್ತಾದರೂ ಪರೀಕ್ಷೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ, ತುಂಬ ಫನ್ ಆಗಿರುತ್ತೆ. ಆ್ಯಂಡ್ ಅಲ್ಲಿ ಭಾಳ ಸೀರಿಯಸ್ಸಾಗಿ ಏನಾದರೂ ವಿಚಾರಗಳು ತಪ್ಪು ಅಂತ ಅನಿಸಿದ್ರೆ, ಆ್ಯಂಡ್ ಹೌದಪ್ಪ ನನ್ನಲ್ಲಿ ಇಂತಹ ಲೋಪದೋಷಗಳಿದ್ದಾವೆ ನನ್ನ ಕೆಲಸದಲ್ಲಿ, ನಾನು ಇದನ್ನು ಸರಿ ಮಾಡ್ಕೊಳ್ಬೇಕು ಅಂತ ನಿಮಗೆ ಗೊತ್ತಾಗುತ್ತೆ ಯಾರಾದರೂ ಹೇಳಿದ ಮೇಲೆ. ಇಲ್ಲಾಂದರೆ ನಾವೇನು ಮಾಡ್ತೀವಿ, ಏ ನನ್ನ ಕೆಲಸ ನಾನು ಅದ್ಭುತವಾಗಿ ಮಾಡ್ತಾ ಇದ್ದೀನಿ. ಅಫ್ಕೋರ್ಸ್ ನಮ್ಮ ಕೆಲಸದ ಬಗ್ಗೆ, ನಮ್ಮ ವ್ಯಕ್ತಿತ್ವದ ಬಗ್ಗೆ ನಮಗೊಂದು ಹೆಮ್ಮೆ ಇರಬೇಕು ನಿಜ, ಬಟ್ ಎಲ್ಲೋ ಒಂದು ಕಡೆ ಯಾರೋ ಒಬ್ಬರು ನಿಮ್ಮ ತಪ್ಪುಗಳನ್ನು ಅಥವಾ ನಿಮ್ಮ ಸರಿ ತಪ್ಪುಗಳನ್ನು ಹೇಳಿದಾಗ ಅದನ್ನು ತಿದ್ದಿಕೊಳ್ಳುವಂತಹ ಮನಸ್ಥಿತಿ, ಆ ಒಂದು ಔದಾರ್ಯತೆ ನಮ್ಮದಾಗಬೇಕು. ಆಗಲೇ ಒಂದು ಸಂಪೂರ್ಣವಾದ ಒಂದು ಯಶಸ್ವಿ ವ್ಯಕ್ತಿತ್ವ ನಮ್ಮದಾಗೋಕೆ ಸಾಧ್ಯ. ನಾನೇ ಸರಿ, ನಾನು ಮಾಡ್ತಾ ಇರೋದು ಎಲ್ಲವೂ ಸರಿ ಅನ್ನೋ ಒಂದು ವ್ಯಕ್ತಿತ್ವ ತುಂಬ ದಿನ ಉಳಿಯಲಾರದು. ಹಾಗಾಗಿ ಯಾರಾದರೂ ಸಾಧ್ಯವಾದರೆ ನಿಮ್ಮ ಕೆಲಸವನ್ನು ಒಮ್ಮೆ ಪರೀಕ್ಷೆ ಮಾಡಿಕೊಳ್ಳುವಂತಹ
ಚಿಕ್ಕ ಪ್ರಯತ್ನವನ್ನು ಮಾಡಿ ನಿಮ್ಮ ಸರಿ ತಪ್ಪುಗಳ ಬಗ್ಗೆ ನಿಮಗೊಂದು ಒಳ್ಳೆ ಅರಿವಾಗುತ್ತೆ. ಥ್ಯಾಂಕ್ ಯು.